ಒನ್ ಸೆಕೆಂಡ್ ಕೃಷ್ಣ, ಮೇಜರ್ ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇದೆ. ತಕ್ಷಣಕ್ಕೆ ಪಾದಯಾತ್ರೆ ನಿಲ್ಲಿಸಿ ಅಂತ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಸೂಚನೆಯನ್ನ ಕಳಿಸಿದೆ. ದೇಶದೆಲ್ಲೆಡೆ ಆಗ್ತಿರುವಂತ ಮುಜುಗರವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಈ ಪ್ರಯತ್ನವನ್ನ ಮಾಡ್ತಾ ಇದೆ. ರಾಜ್ಯದಲ್ಲಿ ಪಾದಯಾತ್ರೆ ನಿಲ್ಲಿಸಬಿಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ರವಾನಿಸಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಈ ಸೂಚನೆ ರವಾನೆಯಾಗಿದೆ. ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಈ ಸೂಚನೆ ರವಾನೆ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮೂಲಕ ಈ ಸೂಚನೆಯನ್ನು ಕೊಡಿಸಿದ್ದಾರೆ ಅಂತ ಗೊತ್ತಾಗಿದೆ. ಆದರೆ ಮಾರ್ಗ ಮಧ್ಯದಲ್ಲಿ ಅಂದ್ರೆ ಕನಕಪುರದಿಂದ ರಾಮನಗರಕ್ಕೆ ಬರುವಂತ ಟೈಮ್ ನಲ್ಲಿ ಸುರ್ಜೇವಾಲಾ ಅವರು ಡಿಕೆ ಶಿವಕುಮಾರ್ ಅವರಿಗೆ ಕಾಲ್ ಮಾಡಿದ್ರು. ಪ್ರೈವೇಟ್ ಆಗಿ ಡಿಕೆ ಶಿವಕುಮಾರ್ ಅವರು ಕಾರಿಂದ ಇಳಿದು ಒಬ್ಬರೇ ಹೋಗಿ ಮಾತಾಡ್ಕೊಂಡು ಬಂದ್ರು. ಇದೇ ಸೂಚನೆಯನ್ನ ಆ ಟೈಮ್ ನಲ್ಲಿ ರವಾನೆ ಮಾಡಿರೋದು ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ. ದೇಶದೆಲ್ಲೆಡೆ ಈಗ ಮುಜುಗರ ಆಗ್ತಾ ಇದೆ. ಒಂದ್ ಕಡೆ ಪ್ರತಿಪಕ್ಷವಾಗಿ ಕಾಂಗ್ರೆಸ್ನ ನಾಯಕರೇ ಈ ತರ ಜವಾಬ್ದಾರಿ ಮರೆತು ಬಿಟ್ರೆ ಹೆಂಗೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ದೇಶದಾದ್ಯಂತ ಇದು ಮುಜುಗರ ಕೀಡ್ ಮಾಡ್ಕೊಡ್ತಾ ಇದೆ. ಇವತ್ತು ಐದನೇ ದಿನ, ಕಳೆದ ಐದು ದಿನಗಳಿಂದ ಜನ ಜಾತ್ರೆ ನಡೀತಾ ಇದೆ. ನಾಯಕರಿಗೂ ಕೂಡ ಒಬ್ಬೊಬ್ಬರಿಗೆ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಈಗ ಮುಜುಗರ ಆಗಿದೆ ದೇಶದಾದ್ಯಂತ ಕಾಂಗ್ರೆಸ್ಗೆ ಈ ಪಾದಯಾತ್ರೆಯಿಂದ. ಹಾಗಾಗಿ ತಕ್ಷಣಕ್ಕೆ ಪಾದಯಾತ್ರೆ ನಿಲ್ಲಿಸ್ಬಿಡಿ ಅಂತ ಸೋನಿಯಾ ಗಾಂಧಿ ಅವರಿಂದ ಸೂಚನೆ ರವಾನೆಯಾಗಿದೆ. ಅದನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈಗ ಮೆಸೇಜ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಹಾಗೇನೆ ಡಿಕೆ ಶಿವಕುಮಾರ್ ಅವರಿಗೆ ಈ ಮೆಸೇಜ್ ಈಗ ಪಾಸ್ ಆಗಿದೆ. ಹಾಗಾಗಿ ಸುದ್ದಿಗೋಷ್ಠಿಯಲ್ಲಿ ಯಾವ ತರ ಮಾತುಗಳನ್ನು ಆಡ್ತಾರೆ ನಾಯಕರು ಅನ್ನೋದು ಈಗಿರುವಂತ ಕುತೂಹಲ. ಯಾಕಂದ್ರೆ ಕಾಂಗ್ರೆಸ್ನ ಹೈಕಮಾಂಡೇ ಈಗ ನಿಲ್ಲಿಸ್ಬಿಡಿ ಪಾದಯಾತ್ರೆ ಅಂತ ಸೂಚನೆಯನ್ನ ಕೊಟ್ಟಿದೆ. ಇವ್ರು ನೋಡಿದ್ರೆ ಈಗ ಪಾದಯಾತ್ರೆ ಇವತ್ತು ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ಬಿಡೋಣ, ಅವಾಗ ಪೊಲೀಸರೇ ನಮ್ಮನ್ನು ತಡೀತಾರೆ, ಸರ್ಕಾರನೇ ನಮ್ಮನ್ನು ತಡೆಯುತ್ತೆ, ಅವಾಗ ಸರ್ಕಾರಕ್ಕೆ ನಾವು ಬೊಟ್ಟು ಮಾಡಿ ತೋರಿಸ್ಬಹುದು ಅಂತ ಪ್ಲಾನಲ್ಲಿ ಇದ್ದಾರೆ. ಬಟ್ ಹೈಕಮಾಂಡ್ ಈಗ ಆಲ್ರೆಡಿ ಹೇಳಿರೋದು ಈ ಪಾದಯಾತ್ರೆಯನ್ನ ತಕ್ಷಣಕ್ಕೆ ನಿಲ್ಲಿಸ್ಬಿಡಿ. ದೇಶದಾದ್ಯಂತ ಈಗ ಮುಜುಗರ ಆಗ್ತಾ ಇದೆ. ಈಗ ನೀವು ಹೋರಾಟ ಮಾಡ್ತಿರೋದು ಸರಿಯಾಗೇ ಇದೆ ಇಲ್ಲ ಅಂತಲ್ಲ, ಆದ್ರೆ ಈ ಟೈಮ್ನಲ್ಲಿ ಇದು ಸೂಕ್ತವಲ್ಲ, ಹಾಗಾಗಿ ಪಾದಯಾತ್ರೆ ನಿಲ್ಲಿಸ್ಬಿಡಿ ಅಂತ ಹೈಕಮಾಂಡ್ ಕಡೆಯಿಂದ ಸೂಚನೆ ರವಾನೆ ಆಗ್ತಾ ಇದೆ. ಪಾದಯಾತ್ರೆಯಲ್ಲಿ ಪಾಲ್ಗೊಂಡವರಿಗೆ ನಾಯಕರುಗಳಿಗೆ ಈಗ ಕೊರೋನಾ ಪಾಸಿಟಿವ್ ಬರ್ತಾ ಇದೆ. ಒಬ್ಬೊಬ್ಬರೇ ಕೊರೋನಾಗೆ ತುತ್ತಾಗ್ತಾ ಇದ್ದಾರೆ. ಇನ್ ಕೆಲವ್ರಿಗೆ ಸಿಂಪ್ಟಮ್ಸ್ ಇದೆ, ಎಷ್ಟು ಜನಕ್ಕೆ ಪಾಸಿಟಿವ್ ಬಂದಿದೆ ಅಂತ ಕೆಲವರು ಬಹಿರಂಗ ಪಡಿಸ್ತಾ ಇಲ್ಲ, ಹಾಗಾಗಿ ಲೆಕ್ಕ ಸಿಗ್ತಾ ಇಲ್ಲ. ಜನ ಜಾತ್ರೆನೆ ಸೇರ್ಕೊಳ್ತಾ ಇದೆ, ನಾವು ನೋಡ್ತಾ ಇದೀವಿ. ಪಾದಯಾತ್ರೆಗೆ ಬರ್ತಾರೆ, ಪುನಃ ವಾಪಸ್ ಮನೆಗೆ ಹೋಗ್ತಾರೆ, ಅಲ್ಲೂ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಕೆಲವ್ರಿಗೆ ಸಿಂಪ್ಟಮ್ಸ್ ಬಂದಿದೆ, ಕೆಲವರು ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ ಪಾಸಿಟಿವ್ ಬಂದ್ರು, ಕೆಲವರು ಬಹಿರಂಗ ಪಡಿಸ್ಕೊಳ್ತಾ ಇಲ್ಲ. ಈಗಷ್ಟೇ ನಾವು ತೋರಿಸ್ತಾ ಇದ್ವಿ ರೀಸೆಂಟ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ. ಅವ್ರದ್ದು ಕೂಡ ಮೊನ್ನೆ ಪಾದಯಾತ್ರೆಗೆ ಚಾಲನೆ ಕೊಡುವಂತ ಟೈಮ್ನಲ್ಲಿ ಬಂದಿದ್ರು. ದೇಶದೆಲ್ಲೆಡೆ ಈ ಪಾದಯಾತ್ರೆಯಿಂದ ಜನ ಜಾತ್ರೆ ಸೇರ್ಕೊಂಡಿರೋದ್ರಿಂದ ಕೊರೋನಾ ಸ್ಪ್ರೆಡ್ ಆಗ್ತಾ ಇದೆ, ಹಾಗಾಗಿ ಮುಜುಗರ ಆಗ್ತಾ ಇದೆ. ಹೋರಾಟದ ಹೆಸರಲ್ಲಿ ಪಕ್ಷಕ್ಕೆ ಕೆಟ್ಟ ಹೆಸರು ಬರೋದು ಬೇಡ. ಹಾಗಾಗಿ ಸದ್ಯಕ್ಕೆ ನೀವು ಈ ಪಾದಯಾತ್ರೆ ನಿಲ್ಲಿಸ್ಬಿಡಿ, ಇದು ಸೂಕ್ತವಾದಂತ ಸಮಯ ಅಲ್ಲ, ಇಲ್ಲಿಗೆ ಇದನ್ನ ನಿಲ್ಲಿಸಿ ಅಂತ ಹೇಳಿ ಹೈಕಮಾಂಡ್ ಸೂಚನೆಯನ್ನ ರವಾನೆ ಮಾಡಿದೆ. ಈಗ ಹೋರಾಟದ ಹೆಸರಲ್ಲಿ ಪಕ್ಷಕ್ಕೆ ಕೆಟ್ಟ ಹೆಸರು ಬರೋದು ಬೇಡ, ತಕ್ಷಣಕ್ಕೆ ನೀವು ಪಾದಯಾತ್ರೆ ನಿಲ್ಲಿಸ್ಬಿಡಿ ಅಂತ ಸಿದ್ದರಾಮಯ್ಯ ಹಾಗೇನೆ ಡಿಕೆ ಶಿವಕುಮಾರ್ ಅವರಿಗೆ ಈ ಸೂಚನೆ ರವಾನೆ ಆಗಿದೆ ಅನ್ನೋ ಈ ವಿಷಯ ಗೊತ್ತಾಯ್ತು. ಯಾಕಂದ್ರೆ ಈಗ ಸೋನಿಯಾ ಗಾಂಧಿ ಅವರೇ ರಣದೀಪ್ ಸುರ್ಜೇವಾಲಾ ಮುಖಾಂತರ ಈ ಒಂದು ಸೂಚನೆಯನ್ನ ರಾಜ್ಯ ನಾಯಕರಿಗೆ ರವಾನೆ ಮಾಡಿಸಿದ್ದಾರೆ. ಸಿದ್ದರಾಮಯ್ಯ ಅವರಿಗೂ ಮೆಸೇಜ್ ಪಾಸ್ ಆಗಿದೆ, ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಈ ಮೆಸೇಜ್ ಆಲ್ರೆಡಿ ಈಗ ಬಂದಿದೆ. ಇನ್ನೊಂದು ಕಡೆ ರಾಮನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆಯನ್ನ ನಾಯಕರು ಮಾಡ್ತಾ ಇದ್ದಾರೆ. ಕೆಲವರು ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಡಿಕೆ ಬ್ರದರ್ಸ್ ಹೇಳ್ತಿರೋದು ಹೆಂಗೂ ಇಲ್ಲಿ ತನಕ ಬಂದಿದ್ದೀವಿ, ಬಿಡದೇ ತನಕ ಇದನ್ನ ಕಂಟಿನ್ಯೂ ಮಾಡೋಣ, ಅಲ್ಲಿಗೆ ಬೇಕಾದ್ರೆ ಸ್ಟಾಪ್ ಮಾಡೋಣ ಅಂತ ಹೇಳ್ತಾ ಇದ್ದಾರಂತೆ. ಇನ್ನೊಂದು ಕಡೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡವರಿಗೆ ಒಬ್ಬೊಬ್ಬರಿಗೆ ಜ್ವರ, ಕೆಮ್ಮು, ನೆಗಡಿ ಹೀಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಿದೆ, ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಅಂತ ಬರ್ತಾ ಇದೆ. ಇನ್ ಕೆಲವರು ಹುಷಾರು ತಪ್ಪಿದ್ದಾರೆ, ಮನೆಯಲ್ಲೇ ಇದ್ದಾರೆ, ಬಹುಶಃ ಟೆಸ್ಟ್ ಮಾಡಿಸಿರ್ತಾರೆ, ಪಾಸಿಟಿವ್ ಬಂದರೂ ಕೂಡ ಬಹಿರಂಗ ಪಡಿಸ್ತಾ ಇರಲ್ಲ, ಪಾದಯಾತ್ರೆಗೆ ಬಹುಶಃ ಸಮಸ್ಯೆ ಆಗಬಹುದು ಅಂತ. ಹಾಗಾಗಿ ಈಗ ತಕ್ಷಣಕ್ಕೆ ಪಾದಯಾತ್ರೆ ನಿಲ್ಲಿಸ್ಬಿಡಿ. ದೇಶದಾದ್ಯಂತ ಈಗ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಈ ತರ ಜನ ಜಾತ್ರೆ ನಮ್ಮ ಕಾಂಗ್ರೆಸ್ಸೇ ಮಾಡ್ತಾ ಇದೆ, ಕಾಂಗ್ರೆಸ್ ಇಂದನೇ ಸ್ಪ್ರೆಡ್ ಆಯಿತು ಅಂತ ನಾಳೆ ಹೇಳೋಕ್ಕೊಂದು ಅಸ್ತ್ರ ಸಿಕ್ಕಂಗಾಗುತ್ತೆ. ಹಾಗಾಗಿ ಈ ಹೋರಾಟದ ನೆಪದಲ್ಲಿ ಪಾದಯಾತ್ರೆ ಹೆಸರಲ್ಲಿ ಪಕ್ಷಕ್ಕೆ ಕೆಟ್ಟ ಹೆಸರು ಬರೋದು ಬೇಡ, ಹಾಗಾಗಿ ಪಾದಯಾತ್ರೆ ನಿಲ್ಲಿಸ್ಬಿಡಿ ಅಂತ
ಹೈಕಮಾಂಡ್ ಸೂಚನೆಯನ್ನ ರವಾನೆ ಮಾಡಿದೆ ಅನುಮೋದಿತಾಗಿದೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಚಿದಾನಂದ ಪಟೇಲ್ ಈಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದಾಗಿದೆ ಯಾಕಂದ್ರೆ ನೆನ್ನೆನೂ ಕೂಡ ನಾವು ಸುದ್ದಿ ಪ್ರಸಾರ ಮಾಡಿದಾಗ ಕಾಂಗ್ರೆಸ್ ನ ಹಿರಿಯ ನಾಯಕರೇ ಹೈಕಮಾಂಡ್ ಅಂಗಳ ತಲುಪಿದ್ದಾರೆ ನಿಲ್ಲಿಸಬೇಕು ಹೇಳಿ ಸೂಚನೆ ಕೊಡಿ ಅಂತ ಒತ್ತಡ ಹಾಕ್ತಾ ಇದ್ರು ಅಂತ ಅದರಂತೆ ಆಗಿದೆ ಈಗ ಏನೇನ್ ಮೆಸೇಜ್ ಪಾಸ್ ಆಗಿದೆ ಈಗ ಹೈಕಮಾಂಡ್ ಕಡೆಯಿಂದ ರಾಜ್ಯ ನಾಯಕರಿಗೆ ಶರ್ಮಿತಾ ಶೆಟ್ಟಿ ಕೊನೆ ಗಳಿಗೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ ಅಂತ ಹೇಳಬಹುದು ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷ ಅಂದ್ರೆ ಕರ್ನಾಟಕದಲ್ಲಿ ಮಾಡುತ್ತಿರುವಂತ ಮೇಕೆದಾಟ ಪಾದಯಾತ್ರೆಯನ್ನ ಈ ಕೂಡಲೇ ನಿಲ್ಲಿಸಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು ಈ ಕೂಡಲೇ ಯಾವುದೇ ಕಾರಣ ಕೂಡ ಪಾದಯಾತ್ರೆಯನ್ನ ಒಂದು ಹೆಜ್ಜೆಯನ್ನು ಕೂಡ ಮುಂದುವರಿಸಬಾರದು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ ಮುಖಾಂತರ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿಸಿರತಕ್ಕಂತ ಎಐಸಿಸಿ ಅಧ್ಯಕ್ಷ ಸೋನಿಯಾ ಗಾಂಧಿ ಅವರು ಯಾವುದೇ ಕಾರಣ ಕೂಡ ಪಾದಯಾತ್ರೆಯನ್ನ ಮುಂದುವರಿಸೋದು ಬೇಡ ಈ ಕೂಡಲೇ ನಿಲ್ಲಿಸಿ ಯಾಕಂತ ಹೇಳಿದ್ರೆ ಈಗ ಪಾದಯಾತ್ರೆಯಿಂದ ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ತಿದೆ ಈಗಾಗಲೇ ಪ್ರಮುಖ ನಾಯಕರಿಗಳೇ ಪಾದಯಾತ್ರೆ ಕಾರಣಕ್ಕಾಗಿ ಎಲ್ಲ ಒಂದಕಡೆ ಕೋವಿಡ್ ಪಾಸಿಟಿವ್ ಆಗ್ತಿರುವಂತದ್ದು ಹಾಗಾಗಿ ಈ ಕೂಡಲೇ ನಿಲ್ಲಿಸಿ ಇದರಿಂದ ಪಕ್ಷದ ಇಮೇಜ್ ಗೆ ಡ್ಯಾಮೇಜ್ ಆಗುತ್ತೆ ಮತ್ತು ಇದನ್ನ ಬಿಜೆಪಿ ರಾಜಕೀಯವಾಗಿ ಲಾಭ ಪಡೆಯಲಿಕ್ಕೆ ಮುಂದಾಗುತ್ತೆ ಹಾಗಾಗಿ ಕಾಂಗ್ರೆಸ್ ಪಾದಯಾತ್ರೆಯನ್ನ ಮುಂದುವರಿಸೋದು ಬೇಡ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಸೂಚನೆಯನ್ನು ಕೊಟ್ಟಿರುವಂತದ್ದು ಈಗಾಗಲೇ ಕಳೆದ 2 ದಿನಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಅದರಲ್ಲಿ ಪ್ರಮುಖವಾಗಿ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸ್ವತಃ ಸೋನಿಯಾ ಗಾಂಧಿ ಅವರಿಗೆ ಕಾಂಗ್ರೆಸ್ ಪಾದಯಾತ್ರೆಯಿಂದ ಒಂದಷ್ಟು ತೊಂದರೆ ಆಗ್ತಿದೆ ಪಾದಯಾತ್ರೆಯನ್ನ ಮಡಕುಗೊಳಿಸಿದ್ರೆ ಒಳ್ಳೆಯದು ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಆದರೆ ಇವತ್ತು ಅವರಿಗೆ ಕೋವಿಡ್ ಪಾಸಿಟಿವ್ ದೃಢ ಆಗಿರುವಂತದ್ದು ದೃಢ ಆಗಿರೋ ಬೆನ್ನಲ್ಲಿ ಇದೀಗ ಸೋನಿಯಾ ಗಾಂಧಿ ಅವರು ಕೊನೆಯ ಗಳಿಗೆಯಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಈಗಾಗಲೇ ಕಾಂಗ್ರೆಸ್ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂತ ನೂರಾರು ಜನ ಕಾರ್ಯಕರ್ತರುಗಳಿಗೆ ನಾಯಕರುಗಳಿಗೆ ಮತ್ತು ನಾಯಕರುಗಳಿಗೆ ಕೋವಿಡ್ ಪಾಸಿಟಿವ್ ದೃಢ ಆಗಿರುವಂತದ್ದು ಇದರಿಂದ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಸಾವಿರಾರು ಕಾರ್ಯಕರ್ತರು ಕೂಡ ಕೋವಿಡ್ ಪಾಸಿಟಿವ್ ಆಗಿರೋ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಹಾಗಾಗಿ ಸೋನಿಯಾ ಗಾಂಧಿ ಅವರು ಈಗ ಮಧ್ಯಪ್ರವೇಶ ಮಾಡಿರುವಂತದ್ದು ಕೂಡಲೇ ಪಾದಯಾತ್ರೆ ನಿಲ್ಲಿಸಿ ಅಂತ ಹೇಳಿ ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿರುವಂತ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಶರ್ಮಿತಾ ಶೆಟ್ಟಿ ಆದರೆ ಈಗ ಇಲ್ಲಿ ಡಿಕೆ ಬ್ರದರ್ಸ್ ಹೇಳ್ತಿರೋದು ಬಿಡದಿ ತನಕ ಹೋಗ್ಬಿಡೋಣ ಅಂತ ಮತ್ತೆ ಕಾಂಗ್ರೆಸ್ ನಾಯಕರು ಒಂದು ಪ್ಲಾನ್ ಅಲ್ಲಿ ಇದ್ರಂತೆ ಹೆಂಗಿದ್ರು ಸರ್ಕಾರ ತಡೆಯುತ್ತೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ನಾವು ಮೆಂಟಲಿ ಪ್ರಿಪೇರ್ ಆಗಿರೋಣ ಪಾದಯಾತ್ರೆ ಕಂಟಿನ್ಯೂ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರೆ ಸಾಕು ಅಂತ ಸೊ ಇಷ್ಟೆಲ್ಲ ಆದ್ಮೇಲೂ ಹೈಕಮಾಂಡ್ ಕಡೆಯಿಂದ ಸೂಚನೆ ರವಾನೆ ಆದ್ಮೇಲೂ ಕಾಂಗ್ರೆಸ್ ನಾಯಕರು ಇಂಥದ್ದೊಂದು ನಿರ್ಧಾರ ತಗೊಳ್ಬೋದಾ ಪಟೇಲ್ ಶರ್ಮಿತಾ ಶೆಟ್ಟಿ ಕಾಂಗ್ರೆಸ್ನ ಪಾದಯಾತ್ರೆಯನ್ನು ನಾಳೆಗೆ ವೈಂಡ್ ಅಪ್ ಮಾಡಲಿಕ್ಕೆ ಎಲ್ಲ ತೀರ್ಮಾನವನ್ನು ತೆಗೆದುಕೊಂಡಿದ್ರು ನಾಳೆ ಕೋರ್ಟ್ನಲ್ಲಿ ಕಾಂಗ್ರೆಸ್ನ ವಕೀಲರಾಗಿರ್ತಕ್ಕಂಥ ಎ ಎಸ್ ಪನ್ನಣ್ಣರವರು ಕೂಡ ಕೋರ್ಟ್ನಲ್ಲಿ ನಾವು ಇವತ್ತು ಪಾದಯಾತ್ರೆ ಸ್ಥಗಿತಗೊಳ್ತೀವಿ ಅಂತೇಳಿ ಕೂಡ ಮನವಿಯನ್ನು ಕೂಡ ಮಾಡಲಿದ್ದರು ಆದರೆ ದಿಢೀರ್ನೇ ಏಕಾಕಿ ಕೋರ್ಟ್ನ ಆದೇಶದ ಹಿನ್ನೆಲೆಯಲ್ಲಿ ಸರ್ಕಾರ ಅನಿವಾರ್ಯವಾಗಿ ಕಾಂಗ್ರೆಸ್ನ ಪಾದಯಾತ್ರೆಗೆ ನಿರ್ಬಂಧ ವಿಧಿಸಿರುವಂಥದ್ದು ಹಾಗಾಗಿ ಇದೀಗ ರಾಮನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ನಡೆಯುತ್ತಿರುವಂಥದ್ದು ಈ ಸಭೆಯಲ್ಲಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡುವುದು ಆ ಮುಖಾಂತರ ಪೊಲೀಸರು ಬಂಧನ ಮಾಡುವ ಸಾಧ್ಯತೆ ಇದೆ ಎಲ್ಲ ನಾಯಕರು ಬಂಧನಕ್ಕೊಳಗಾಗಿ ಕಾಂಗ್ರೆಸ್ ಪಾದಯಾತ್ರೆಯನ್ನು ಇವತ್ತೇ ಮೊಟಕುಗೊಳಿಸಲು ತೀರ್ಮಾನವನ್ನು ಬಹುತೇಕ ತೆಗೆದುಕೊಳ್ಳಲಾಗ್ತಿದೆ ಅಂತ ಹೇಳಲಾಗ್ತಿದೆ ಆದರೆ ಸದ್ಯ ಎಐಸಿಸಿಯಿಂದಲೇ ಸೂಚನೆ ಬಂದಿರುವಂಥದ್ದು ಅದು ಕೂಡ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿಯವರೇ ಕಾಂಗ್ರೆಸ್ ಪಾದಯಾತ್ರೆಯನ್ನು ನಿಲ್ಲಿಸಿ ಅಂತ ಸೂಚನೆ ಕೊಟ್ಟಿದ್ದರಿಂದ ಯಾವುದೇ ಕಾರಣ ಕೂಡ ಈ ಪಾದಯಾತ್ರೆ ಬಿಡದಿವರಿಗೆ ಸಾಗಲ್ಲ ಅಂತ ಹೇಳಲಾಗ್ತಿದೆ ಇವತ್ತಿಗೆ ಅಂತ್ಯ ಆಗಲಿದೆ ಅಂತಲೇ ಕೂಡ ಹೇಳಲಾಗ್ತಿದೆ ಶರ್ಮಿತಾ ಶೆಟ್ಟಿ ಫೈನ್ ಹಾಗಾದ್ರೆ ರಾಮನಗರದ ಕಾಂಗ್ರೆಸ್ ಕಚೇರಿಯಲ್ಲೇ ಒಂದಿಷ್ಟು ಹೈ ಡ್ರಾಮಾ ಆಗುವಂತ ನಿರೀಕ್ಷೆಗಳನ್ನ ನಾವು ಇಟ್ಕೋಬಹುದಾದ್ರೆ ಈಗ ಖಂಡಿತವಾಗಿಯೂ ಶರ್ಮಿತಾ ಶೆಟ್ಟಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಖಡಕ್ಕಾಗಿ ಸೂಚನೆ ಕೊಟ್ಟಿರುವಂಥದ್ದು ವಿಪಕ್ಷ ನಾಯಕ ಸಿದ್ದರಾಮಯ್ಯನವರಿಗೆ ಸೋನಿಯಾ ಗಾಂಧಿಯವರು ಹೇಳಿದ್ದಾರೆ ನೀವು ಕಾಂಗ್ರೆಸ್ ಪಾದಯಾತ್ರೆಯನ್ನು ನಿಲ್ಲಿಸಿ ಅಂತೇಳಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಕರೆ ಮಾಡಿ ತಿಳಿಸಿರುವಂಥದ್ದು ನಂತರ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲ್ರವರು ಕರೆ ಮಾಡಿರತಕ್ಕಂಥದ್ದು ಸೋನಿಯಾ ಗಾಂಧಿಯವರು ಎಲ್ಲ ಒಂದು ಕಡೆ ಈ ಪಾದಯಾತ್ರೆಯಿಂದ ಕೆಟ್ಟ ಹೆಸರು ಬರ್ತಿದೆ ಈ ಪಾದಯಾತ್ರೆಯಿಂದ ಕಾಂಗ್ರೆಸ್ನ ಅನೇಕ ನಾಯಕರುಗಳಿಗೆ ಕೋವಿಡ್ ಸೋಂಕು ಹರಡುತ್ತಿದೆ ಹಾಗಾಗಿ ಈ ಕೂಡಲೇ ನಿಲ್ಲಿಸಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಕೂಡ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು ಹಾಗಾಗಿ ಸೋನಿಯಾ ಗಾಂಧಿಯವರು ರವಾನೆ ಮಾಡಿದ್ರಿಂದ ಸ್ವತಃ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ನಾವು ಪಾದಯಾತ್ರೆಯನ್ನು ಇವತ್ತಿಗೆ ಎಂಡ್ ಮಾಡ್ತೀವಿ ಅಂತೇಳಿ ಈಗಾಗಲೇ ರಣದೀಪ್ ಸಿಂಗ್ ಸುರ್ಜೇವಾಲರು ಕೂಡ ಸ್ಪಷ್ಟಪಡಿಸಿರುವಂಥದ್ದು ಡಿ ಕೆ ಶಿವಕುಮಾರ್ ಕೂಡ ಸ್ಪಷ್ಟಪಡಿಸಿರುವಂಥದ್ದು ಹಾಗಾಗಿ ಇವತ್ತಿಗೆ ಕಾಂಗ್ರೆಸ್ ಪಾದಯಾತ್ರೆ ಎಂಡ್ ಆಗಲಿದೆ ಆ ಮುಖಾಂತರ ಒಂದಷ್ಟು ಹೈಡ್ರಾಮಾಗಳ ಮುಖಾಂತರ ಎಂಡ್ ಆಗಲಿದೆ ಅಂತ ಹೇಳಲಾಗ್ತದೆ ಯಾಕಂತೇಳಿದ್ರೆ ಸರ್ಕಾರ ನಿರ್ಬಂಧ ವಿಧಿಸಿದ್ರಿಂದ ಕಾಂಗ್ರೆಸ್ ಪಕ್ಷ ವಿಪಕ್ಷ ಆಗಿದ್ದರಿಂದ ಈ ಪಾದಯಾತ್ರೆಯನ್ನು ಒಂದಷ್ಟು ಇವತ್ತು ಆರಂಭಿಸ್ತೀವಿ ಅಂತೇಳಿ ಬಂಧನಕ್ಕೆ ಒಳಗಾಗಿ ಅಲ್ಲಿಗೆ ವೈಂಡ್ ಅಪ್ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಅಧಿಕೃತವಾಗಿ ಇದೊಂದು ಘೋಷಣೆ ಆಗುವುದೊಂದೇ ಬಾಕಿ ಒಟ್ಟಾರೆ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪಾದಯಾತ್ರೆ ಹೆಸರಿನಲ್ಲಿ ಮತ್ತೊಂದು ಹೈಡ್ರಾಮಾ ಆಗಲಿದೆ ಸರ್ಕಾರ ಮತ್ತು ಕಾಂಗ್ರೆಸ್ ನಡುವೆ ಇದೀಗ ಮತ್ತೊಂದು ಹೋರಾಟ ಮತ್ತು ಜಿದ್ದಾಜಿದ್ದಿ ಪೊಲೀಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ಹೋರಾಟ ಮತ್ತು ಜಿದ್ದಾಜಿದ್ದಿಗೆ ಸ್ವಲ್ಪ ಹೊತ್ತಿನಲ್ಲಿ ಸಾಕ್ಷಿ ಆಗಲಿದೆ ಅಂತಲೇ ಹೇಳ್ಬೋದು ಶರ್ಮಿತಾ ಶೆಟ್ಟಿ ಈಗ ಜನ ಜಾತ್ರೆ ಸೇರಿಸಿದ್ರು ಕೊರೋನಾ ಜಾತ್ರೆ ಆಗ ಕನ್ವರ್ಟ್ ಆಗ್ತಾ ಇದೆ ಇದನ್ನ ಈಗ ಮುಚ್ಚಾಕೊಳ್ಬೇಕಾಗತ್ತೆ ಯಾಕಂದ್ರೆ ನಾವು ಹೋರಾಟ ಮಾಡಿದ್ವಿ ಸರ್ಕಾರ ಇದನ್ನ ಹತ್ತಿಕ್ತು ಅಂತ ಆ ಮೆಸೇಜ್ ನು ಪಾಸ್ ಮಾಡ್ಬೇಕು ಇದ್ರಲ್ಲೂ ಒಂದು ರಾಜಕಾರಣ ಅಫ್ಕೋರ್ಸ್ ಮಾಡೇ ಮಾಡ್ತಾರೆ ಹಾಗಾಗಿ ಆ ಪ್ಲಾನಿಂಗ್ ಎಲ್ಲ ಹೆಂಗ್ ನಡೀತಾ ಇದೆ ಪಟೇಲ್ ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ
ಶರ್ಮಿತ ಶೆಟ್ಟಿ ಸರ್ಕಾರ ಕೂಡ ಅನಿವಾರ್ಯವಾಗಿ ಪಾದಯಾತ್ರೆಯನ್ನು ತಡೆಹಿಡಿಬೇಕು ಪಾದಯಾತ್ರೆಯನ್ನು ಮುಂದುವರಿಸಿದ್ರೆ ಪಾದಯಾತ್ರೆ ಆರಂಭಿಸಿದ್ರೆ ಸರ್ಕಾರ ಅನಿವಾರ್ಯವಾಗಿ ನಾಯಕರನ್ನು ಬಂಧಿಸಲೇಬೇಕಾಗಿದೆ ಈಗಾಗಲೇ ಗೃಹ ಇಲಾಖೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸೇರಿದಂತೆ 64 ನಾಯಕರ ಪಟ್ಟಿಯನ್ನು ಕೊಟ್ಟರುವಂತ ಎಲ್ಲರನ್ನು ಕೂಡ ಬಂಧಿಸಿ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷ ಇದುವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಿರುವಂತದ್ದು ಪಾದಯಾತ್ರೆಯನ್ನು ಬಲವಂತವಾಗಿ ಎಲ್ಲೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ನಿರ್ಬಂಧದ ಆದೇಶಕ್ಕೆ ಎದುರಿ ಮಡಕುಗೊಳಿಸಿದ್ರೆ ಎಂಬ ಸಂದೇಶ ರವಾನೆ ಆಗಬಾರದು ಇದು ಕಾರ್ಯಕರ್ತರ ಉತ್ಸಾಹಕ್ಕೂ ಕೂಡ ಎಲ್ಲೊಂದು ಕಡೆ ಧಕ್ಕೆ ಆಗುತ್ತೆ ಹಾಗಾಗಿ ನಾವು ಸಾಂಕೇತಿಕವಾಗಿ ಇವತ್ತು ಮತ್ತೆ ಪಾದಯಾತ್ರೆಯನ್ನು ಆರಂಭಿಸುವಂತದ್ದು ಆರಂಭಿಸುವ ಸಂದರ್ಭದಲ್ಲಿ ಪೊಲೀಸರು ಬಲಪ್ರಯೋಗ ಮಾಡೋದು ಖಂಡಿತ ಮತ್ತು ಬಂಧಿಸುತ್ತಾರೆ ಆಗ ನಾವು ಎಲ್ಲೊಂದು ಕಡೆ ಕಾಂಗ್ರೆಸ್ ಪಾದಯಾತ್ರೆಯನ್ನು ಮೇಕೆದಾಟು ಪಾದಯಾತ್ರೆಯನ್ನು ಸರ್ಕಾರ ಬಲವಂತವಾಗಿ ಅತ್ತಿಕ್ತು ಬಲಪ್ರಯೋಗ ಮಾಡಿ ಅತ್ತಿಕ್ತು ಎಂಬ ಸಂದೇಶವನ್ನು ಕೂಡ ರಾಜ್ಯದ ಜನತೆಗೆ ಮತ್ತು ಕಾರ್ಯಕರ್ತರಿಗೆ ರವಾನೆ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಈ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದೆ ಅಂತ ಹೇಳಲಾಗ್ತಿದೆ ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಚಿದಾನಂದ ಪಟೇಲ್ ತಮ್ಮೆಲ್ಲ ಇನ್ಫರ್ಮೇಷನ್ ಗೆ ಇನ್ನು ರಾಜಕೀಯ ಮೇಲಾಟಕ್ಕಾಗಿ ಜನರ ಪ್ರಾಣದ ಜೊತೆ ಆಟ ಆಡ್ತಾ ಇದ್ದಾರೆ ಅಧಿಕಾರದ ಆಸೆಗೆ ಜನರ ಪ್ರಾಣದ ಜೊತೆ ಆಟ ಆಡ್ತಾ ಇದೆ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ನ ಪಾದಯಾತ್ರೆಗೆ ಸಂಸದ ಪ್ರತಾಪ್ ಸಿಂಹ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪಾದಯಾತ್ರೆ ಮೂಲಕ ಕೊರೋನಾ ಜಾತ್ರೆ ಮಾಡ್ತಾ ಇದ್ದಾರೆ ಇಷ್ಟು ವರ್ಷ ನೆನಪಾಗದ ಮೇಕೆದಾಟು ಈಗ ನೆನಪಾಗಿದ್ಯಾ ಇವರಿಗೆ ರಾಜಕೀಯ ಅಧಿಕಾರಕ್ಕಾಗಿ ಈ ತರ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಜನ ಮೂರ್ಖರಲ್ಲ ಅವರಿಗೆಲ್ಲವೂ ಗೊತ್ತಿದೆ ಲಸಿಕೆ ನೀಡುವಾಗಲೂ ಜನರ ದಾರಿಯನ್ನ ತಪ್ಪಿಸಿದ್ರಿ ಈಗಲೂ ಜನರ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ವೇಳೆ ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಒಳ ಜಗಳ ಇದೆ ಅಂತ ಆರೋಪ ಮಾಡಿದ್ದಾರೆ ಪ್ರತಾಪ್ ಸಿಂಹ ಇನ್ನು ಕೊರೋನಾ ಹಾಗೇನೆ ಒಮೈಕ್ರಾನ್ ಅತಿ ವೇಗವಾಗಿ ಮೈಸೂರು ಭಾಗದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಮಕ್ಕಳಿಗೂ ಹೆಚ್ಚಾಗಿ ಸೋಂಕು ಹರಡ್ತಾ ಇದೆ ರಾಜ್ಯ ಸರ್ಕಾರ ಎಚ್ಚರಿಕೆ ಕ್ರಮ ಕೈಗೊಂಡಿದೆ ಇವರುಗಳ ಪಾದಯಾತ್ರೆ ಮಾಡುವ ಮುಖಾಂತರ ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಅಂತ ಪ್ರತಾಪ್ ಸಿಂಹ ಹೇಳಿದ್ದಾರೆ ಕಾಂಗ್ರೆಸ್ ನವರು ಪಾದಯಾತ್ರೆ ನೆಪದಲ್ಲಿ ಜನಜಂಗುಳಿಯನ್ನು ಸೇರಿಸ್ತಾ ಇದ್ದಾರೆ ಅಂತಂದರೆ ಕಾಂಗ್ರೆಸ್ ಯಾವ ರೀತಿಯ ಒಂದು ಬೇಜವಾಬ್ದಾರಿಯುತ ಪಕ್ಷ ಅನ್ನೋದು ಇದರಿಂದ ಸಾಬೀತಾಗುತ್ತೆ ಮೇಕೆದಾಟು ಯೋಜನೆ ಏನಿದೆ ಅದು 2000ರಲ್ಲಿ ನನಗುದಿ ಬಿದ್ದಿತ್ತು 2013ರಲ್ಲಿ ಇದನ್ನು ಒಂದು ಜಲಯುತ್ ಯೋಜನೆಯಾಗಿ ಅದನ್ನು ಪರಿವರ್ತನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಲಾಯಿತು 2013ರಿಂದ 2018ರವರೆಗೂ ನೀವೇ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಲ್ಲ ಅವಾಗ ಯಾಕೆ ನಿಮಗೆ ಮೇಕೆದಾಟು ನೆನಪಾಗಲಿಲ್ಲ ಆಗ ಏನು ಮಾಡಿದ್ರಿ ನೀವು ಡಿ ಕೆ ಶಿವಕುಮಾರ್ ಅವರು ಪವರ್ ಮಿನಿಸ್ಟರ್ ಆಗಿದ್ದರು 2014, 2013ರಿಂದ 2018ರವರೆಗೂ ಕೂಡ ಅವರೇ ಇದ್ದರಲ್ಲ ಆ ಸಂದರ್ಭದಲ್ಲಿ ನೀನು ಒಬ್ಬ ಪವರ್ ಮಿನಿಸ್ಟರ್ ಆಗಿ ಅವತ್ತು ಇದನ್ನು ಒಂದು ಜಲವಿದ್ಯುತ್ ಯೋಜನೆಯಾಗಿ ತೆಗೆದುಕೊಳ್ಬೋದು ಅಂತ ನಿಮಗೆ ಯಾಕೆ ಅನ್ನಿಸ್ಲಿಲ್ಲ ಆಯಿತು 2018ರಿಂದ 2019ರವರೆಗೂ ಮತ್ತೆ ನೀವೇ ನೀರಾವರಿ ಖಾತೆ ಸಚಿವರಾಗಿ ಬಂದಿದ್ರಿ ಆಗಲೂ ಡಿ ಕೆ ಶಿವಕುಮಾರ್ ಅವರು ಮಾತಾಡಲಿಲ್ಲ ಇವಾಗ ಏನು ಮಾಡ್ತಾಯಿದ್ರಿ ಇದೆಲ್ಲ ನಾಟಕ ಅಂತ ಜನಕ್ಕೆ ಗೊತ್ತು ಜನಕ್ಕೆ ಗೊತ್ತಿದೆ ಅಧಿಕಾರಕ್ಕೋಸ್ಕರ ನೀವು ಈ ರೀತಿ ಮಾರ್ಗನ ಹಿಡಿದಿದ್ರೆ ಜನರನ್ನು ಬೇರೆ ಕಡೆ ಅವರ ಗಮನವನ್ನು ಬೇರೆ ಕಡೆ ಸೆಳಿಬೇಕು ಅಂತ ನೀವೇನೋ ಒಳ್ಳೆ ಕೆಲಸ ಮಾಡೋಕೆ ಹೊರಟಿದ್ದೀರಿ ಅಂತ ಹೇಳಿಬಿಟ್ಟು ನೀವೊಂದು ಆ ಭಾವನೆಯನ್ನು ತಪ್ಪು ಕಲ್ಪನೆಯನ್ನು ಕೊಡಲಿಕ್ಕೆ ಜನಕ್ಕೆ ನೀವು ಪ್ರಯತ್ನವನ್ನು ಮಾಡ್ತಾಯಿದ್ರಿ ಜನ ಏನು ಮೂರ್ಖರಲ್ಲ ಜನಕ್ಕೆ ಗೊತ್ತಿದೆ ಇಷ್ಟು ವರ್ಷ ಅಲ್ಲೇ ಹುಟ್ಟಿ ಬೆಳೆದಿರೋರಿಗೆ ಮೇಕೆದಾಟು ಇವತ್ತವರೆಗೂ ನೆನಪಾಗಿರಲಿಲ್ಲ ಇವತ್ತು ಹೆಂಗೆ ನೆನಪಾಗಿದೆ ನಿಮಗೆ ಕಾಂಗ್ರೆಸ್ನವರು ಮುಂದಿನ ಸಂದರ್ಭದಲ್ಲಿ ರಾಜಕೀಯ ಅಧಿಕಾರವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದಾರೆ ಅಂತ ಗೊತ್ತು ಈ ಹಿಂದೆ ಡೋಸೇಜ್ ಬಂದಾಗ ನಮ್ಮಲ್ಲಿ ಭಾರತೀಯ ಲಸಿಕೆ ಅನ್ನೋದು ಬಂದಾಗ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಹಾಕ್ಕೊಳ್ಳಿ ನೀವೇ ಹಾಕ್ಸ್ಕೊಳ್ಳಿ ಅಂತೇಳಿ ಹೇಳಿಬಿಟ್ಟು ಲಸಿಕೆ ಹಾಕ್ಸ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಜನಕ್ಕೆ ಜನರನ್ನ ದಾರಿ ತಪ್ಪಿಸಿದರು ಇವತ್ತು ಒಮಿಕ್ರಾನ್ ಈ ರೀತಿ ಅಥವಾ ಬೇರೆ ಬೇರೆ ವೇರಿಯಂಟ್ಸ್ಗಳು ಹಾಡ್ತಾ ಇರುವಂಥ ಸಂದರ್ಭದಲ್ಲಿ ಪಾದಯಾತ್ರೆಯನ್ನು ಮಾಡ್ತಾಯಿದ್ರೆ ಅಂತಂದರೆ ಇವರಿಗೆ ಜನರ ಆರೋಗ್ಯದ ಬಗ್ಗೆ ಆಗಲಿ ಅವರ ಜೀವರಕ್ಷಣೆ ಬಗ್ಗೆ ಆಗಲಿ ಕಿಂಚಿತ್ತೂ ಕಾಳಜಿ ಇಲ್ಲ ಕಾಂಗ್ರೆಸ್ನವರು ಪಾದಯಾತ್ರೆ ಇನ್ನು ಕಾಂಗ್ರೆಸ್ ಪಾದಯಾತ್ರೆ ತಡೆಗೆ ರಾಜ್ಯ ಸರ್ಕಾರ